ಮಿತ್ರ ಸ್ನೇಹಿತರೆ ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮ ಬೆಂಗಳೂರಲ್ಲಿ ನಡೆಯತಾ ಇದೆ 9 ಸೆಪ್ಟೆಂಬರ್ ಇದು ಬಹಳ ಮಹತ್ವದಂತ ಒಂದು ಸಭೆ ಇವತ್ತು ನಡೆಯತಾ ಇದೆ ಇವತ್ತು ನಮ್ಮ ಅತಿ ಹಿಂದುಳಿದ समुदाय इवत्तु नावेल्लरू प्रणवानंद स्वामी और नेतृत्वदल्लि सानिध्यदल्लि हरिप्रसाद मत्तु पक्षातीतवागि एल्ला अति हिंदुळिद वर्गद नायकरु अति हिंदुळिद वर्गद स्वामिगळु एल्लरू सेरिकोंडु इवत्तु ओंदु बृहत् पूर्वभावी सभे ಒಂದು 20,000 ಜನವನ್ನ ಸೇರಿಸುವ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಈಗಾಗಲೇ ನಮ್ಮ ಸಮಾಜದ ಮುಖಂಡರು ಕಾಂಗ್ರೆಸ್ ಮುಖಂಡರು ಆಗಿರತಕ್ಕಂತ ಶ್ರೀ ಎಚ್ ಆರ್ ಶ್ರೀನಾಥ್ ದಣಿಗಳು ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರು ಈಗಾಗಲೇ ತಮಗೆಲ್ಲ ಗೊತ್ತಿದೆ ಈ ದೇಶದಲ್ಲಿ 60% ಹಿಂದುಳಿದ ಹದಿಹಿಂದುಳಿದ ವರ್ಗದವರ ಸಹಕಾರದಿಂದನೇ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ಅಸ್ತಿತ್ವಕ್ಕೆ ಬರತಕ್ಕಂತದ್ದು ಆದರೆ ಕರ್ನಾಟಕ ರಾಜ್ಯಕ್ಕೆ ಬಂದಾಗ ದಿವಂಗತ ಬಂಗಾರಪ್ಪರವರ ಕಾಲದಿಂದ ಹಿಡಿದು ನಾವು ನೋಡಿದಂದ್ರೆ ಕಳೆದ 2013 ರಿಂದ 18 ವರೆಗೂ ಹೀಗೆ ಬಂದಿರತಕ್ಕಂತ ಸರ್ಕಾರ 18 ರಿಂದ 23 ವರೆಗೆ ಬಂದಿರತಕ್ಕಂತ ಸರ್ಕಾರ ಎಲ್ಲವನ್ನೇ ಕೂಡ ತಗದು ನೋಡಿದಂದ್ರೆ ಹಿಂದುಳಿದ ವರ್ಗವನ್ನೇ ಅದು ಹಿಂದುಳಿದ ವರ್ಗವನ್ನ ಹೆಸರು ಹೇಳುತ್ತಾರೆ ಆದರೆ ಈ ಸಮುದಾಯಗಳಿಗೆ ಏನೂ ಮಾಡೋದಿಲ್ಲ ಕೇವಲ ಯಾವುದೋ ಒಂದು ಜಾತಿಕ್ಕೆ ಸೀಮಿತವಾಗಿ ಎಲ್ಲೋ ಒಂದು ಕಡೆ ಹೋಗ್ತಾ ಇದೆ ಅಂತಕ್ಕಂತ ಮಾಹಿತಿಯನ್ನೇ ಕೂಡ ನಾವು ಕಂಡುಬರ್ತಾ ಇದೆ ಇವತ್ತು ರಾಜ್ಯದ ಬಹಳ ದೊಡ್ಡ ಸಮುದಾಯಗಳು ಅದರಲ್ಲಿ ಹಿಂದುಳಿದ ಅದಿಹಿಂದುಳಿದ ಬಂದಾಗ ಪ್ರವರ್ಗ 2A ಪ್ರವರ್ಗ 1 ಆಗಲಿ 3B ಆಗಲಿ ಎಲ್ಲವನ್ನೇ ಕೂಡ ತಗದು ನೋಡಿದಾಗ 2A ಅಲ್ಲಿ ನಾವೆಲ್ಲ ಬರ್ತೇವೆ 2A ಅಲ್ಲಿ ನಾವು ಇಷ್ಟೆಲ್ಲ ಸುಮಾರು 104 ಜಾತಿ ಇದ್ದಾವೆ ಆದರೆ ಆ 104 ಜಾತಿಯಲ್ಲಿ 103 ಜಾತಿಗಳ ಕುಲಕಸಬು ಕೂಡ ಅಸ್ತಮಯ ಹಾಗೆಂಗಿದೆ ಅದೇ ರೀತಿಯಲ್ಲಿ ನಮಗೆ ಇವತ್ತು ಕಳೆದ 30 ವರ್ಷವಾಗಿ ಕೆಪಿಎಸ್ಸಿ ಅಲ್ಲಿ ನಾವು ಒಂದು ಮಾಹಿತಿ ಹಾಕನ್ನ ಹಾಕಿ ನೋಡಿದಾಗ ಅದರಲ್ಲಿ 2A ಗೆ ಬಂದಿರತಕ್ಕಂತ ಸರ್ಕಾರಿ ನೌಕರಿಗಳು ಎಷ್ಟು ಅದರಲ್ಲಿ ಒಳಜಾತಿ ಬಂದಿರತಕ್ಕಂತ ಮೀಸಲಾತಿ ಎಷ್ಟು ಅಂತ ತಗದು ಕೇವಲ 2% ಬಂದಿರತಕ್ಕಂತ ಉಳಿದದು 98% ಕೂಡ ಬೇರೆಯವರು ತಗೆದುಕೊಂಡು ಹೋಗಿದ್ದಾರೆ ಹಾಗಾಗಿ ಹಿಂದುಳಿದ ವರ್ಗದ ಹೆಸರಿನಲ್ಲಿ ಬಂದಿರತಕ್ಕಂತ ರಾಜ್ಯದ ಹಿಂದಿನದ ಮುಖ್ಯಮಂತ್ರಿಗಳಾಗಲಿ ಯಾರಾಗಲಿ ಇವರೆಲ್ಲರೂ ಕೂಡ ಯಾವುದು ಒಂದು ಜಾತಿಕ್ಕೆ ಸೀಮಿತವಾಗಿರತಕ್ಕಂತ ನಾವು ಎದ್ದು ಕಾಣುತ್ತಾ ಇದ್ದೀವಿ ಇವತ್ತು ಲಂಬಾಣಿ ಸಮುದಾಯದಿಂದ ಶಿವಮೂರ್ತಿ ನಾಯಕ ಅವರು ಒಬ್ಬ ನಿಷ್ಠಾವಂತ ಮಂತ್ರಿಗಳಾಗಿದ್ದವರು ಇವತ್ತು ಶಿವಮೂರ್ತಿ ನಾಯಕ ಅವರು ಎಲ್ಲಿದ್ದಾರೆ ಒಂದು ಟಿಕೆಟ್ ಸಿಗಬೇಕು ಅದೊಂದು ಬಂದಾಗ ಡಿಎನ್ಎ ಟೆಸ್ಟ್ ಮಾಡಬೇಕು ಅಂತ ಪರಿಸ್ಥಿತಿಯನ್ನ ಇವರು ನಮಗೆ ರಾಜ್ಯದ ರಾಜಕಾರಣ ಹೋಯಿತು ಅದಕ್ಕೆ ಇವತ್ತು ಈ ದೇಶದ ಹಿಂದುಳಿದ ವರ್ಗಕ್ಕೆ ಅದಿ ಹಿಂದುಳಿದ ವರ್ಗಕ್ಕೋಸ್ಕರ ರಾಜಕಾರಣ ಮಾಡಿ ಇರತಕ್ಕಂತ ರಾಜಕೀಯ ನಾಯಕರುಗಳನ್ನೇ ಸಂಪೂರ್ಣವಾಗಿ ಮೊಟ್ಟಮೊದಲೇ ಮುಗಿಸಿಬಿಟ್ಟಿದ್ದಾರೆ ಇವತ್ತು ಕಳೆದ ಚುನಾವಣೆಯಲ್ಲಿಯೂ ಕೂಡ ಈಡಿಗ ಬಿಲ್ಲವ ಸಮುದಾಯ ಕಳೆದ 40 ವರ್ಷವಾಗಿ ಕಾಂಗ್ರೆಸ್ ಪಕ್ಷದ ಜೊತೆ ಸಮಾನತೆಗೋಸ್ಕರ ನಿಂತಿರತಕ್ಕಂತ ಸಮಾಜ ಆದರೆ ಕಳೆದ ಚುನಾವಣೆಯಲ್ಲಿ 11 ಸೀಟು ನಮ್ಮ ಸಮುದಾಯಕ್ಕೆ ಕೊಡಬೇಕಿತ್ತು ಆದರೆ ಕೊಪ್ಪಳ ಗಂಗಾವದಿಯಲ್ಲಿಯೂ ಕುಮಟದಲ್ಲಿಯೂ ಉತ್ತರ ಕನ್ನಡ ಕುಮಟದಲ್ಲಿ ಮಂಗಳೂರಲ್ಲಿ 2 ಈ 4 ಸೀಟು ಕೂಡ ನಮಗೆ ಕೊಡೋದಿಲ್ಲ ಅಂತಕಂತದ್ದು ಆ ಕುಂಬಾರ ಸಮುದಾಯ ಬಹಳ ಭಿಕ್ಷೆ ಬೇಡಿದರು ಅವರು ಒಂದು ಸೀಟು ನಮಗೆ ಕೊಡಿ ಒಂದು ತರಿಕೆರೆ ಕೊಡಿ ಕೊಡಿ ಅಂತಕಂತ ಕುಂಬಾರ ಸಮುದಾಯದ ಕೇಳಿದರು ಕೊಡಲಿಲ್ಲ ಕುಂಬಾರ ಸಮುದಾಯಕ್ಕೆ ಅಲ್ಲಿ ಯಾರಿಗೆ ಕೊಟ್ಟರು ಅಂತಕಂತ ಎಲ್ಲರಿಗೂ ಗೊತ್ತಿದೆ ಅದರಿಂದ ಈ ರಾಜ್ಯದ ರಾಜಕಾರಣ ಎಲ್ಲಿಕ್ಕೆ ತಗೆದುಕೊಂಡು ಹೋಗ್ತಾ ಇದ್ದಾರೆ ಈ ರಾಜ್ಯದ ರಾಜಕಾರಣ ಯಾವುದು ದೊಂಬ ಹಿಂದುಳಿದ ನಾಯಕರಿಂದ ಉಳ್ಕೊಂಡಿಲ್ಲ ಇವರೆಲ್ಲ ಕೆಸಿ ಕೊಂಡೇನವರಾಗಲಿ ಶಿವಮೂರ್ತಿ ನಾಯಕರಾಗಲಿ ಜನಾರ್ದನ ಪೂಜಾರಿ ಅವರಾಗಲಿ ಆರಂಜಾಲಪ್ಪನವರಾಗಲಿ ಇವರೆಲ್ಲರೂ ಕೂಡ ದಿವಂಗತ ಬಂಗಾರಪ್ಪನವರಾಗಲಿ ಇವರೆಲ್ಲ ಈ ರಾಜ್ಯಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆ ಸಾಕಷ್ಟು ಇದೆ ಇವತ್ತು ಅಂಥವ್ರನ್ನೆಲ್ಲ ಸೈಡ್ಲೈನ್ ಮಾಡಿಕೊಂಡು ಏಕಾಧಿಪತಿ ಏಕಚಕ್ರಾಧಿಪತಿ ಅಂತ ಹೇಳ್ಕೊಂಡು ಹೋಗ್ತಕ್ಕಂಥದ್ದೇ ರೀತಿಯಲ್ಲಿ ಈ ರಾಜ್ಯದಲ್ಲಿ ಕಾಣ್ತಾ ಇದೆ ಅದಕ್ಕೋಸ್ಕರ ಈ ಹಿಂದುಳಿದ ಹದಿಹಿಂದುಳಿದ ವರ್ಗ ಸಮುದಾಯಗಳಿಗೆ 2013 ಅಲ್ಲಿ ಎಷ್ಟೋ ಮಠಗಳಕ್ಕೆ ಅದಂದರೆ ಅದು ಸಂಬಂಧಪಟ್ಟ ಮಠಗಳಕ್ಕಾಗಲಿ ಆ ಸಮಾಜಕ್ಕಾಗಲಿ ಏನೇನು ಕೊಟ್ಟಿದ್ದೀರಿ ಎಷ್ಟು ಹಣವನ್ನು ಮುಂಚೂರು ಮಾಡಿದಿರಿ ಎಷ್ಟು ನಿಗಮಗಳನ್ನು ಮುಂಚೂರು ಮಾಡಿದಿರಿ
ಅದಮೂಲಕವಾಗಿ ಅವರ ಸಮುದಾಯಗಳಿಗಾಗಿರತಕ್ಕಂಥ ನ್ಯಾಯ ಏನು? ಇದೊಂದು ಶ್ವೇತಪತ್ರವಾಗಿ ಹೊರಗಡೆ ಬರಬೇಕಾಗತ್ತೆ ಇವತ್ತು. ಇಲ್ಲವಾದರೆ ಈ ಸಮುದಾಯಗಳಿಗೆ ಅನ್ಯಾಯ ಆಗಿದ್ದು ಇದೇ ರೀತಿಯಲ್ಲಿ ತಗೊಂಡು ಹೋದ ಮುಂದೆ ಹೋದಂದರೆ ನಾಳೆ ಈ ಹಿಂದುಳಿದ ಸಮುದಾಯದ ನಾಯಕರುಗಳ ಆ ಸಮುದಾಯಕ್ಕೆ ಯಾವುದೋ ರೀತಿ ರಾಜಕೀಯ ಪ್ರಾತಿನಿಧ್ಯ ಕೂಡ ಇಲ್ಲ. ಇವತ್ತು ಸಾಮಾಜಿಕ ನ್ಯಾಯಕ್ಕಿಂತ ಸಾಮಾಜಿಕ ಪರಿವರ್ತನೆ ಆಗಬೇಕಾಗುತ್ತೆ. ಇವತ್ತು ಇವತ್ತು ಜನಸಂಖ್ಯೆಯದು ಒಂದೇ ಆಧಾರದಲ್ಲಿ ಎಮ್ ಎಲ್ ಎ ಇರಬೇಕು, ಈ ಸಮುದಾಯಕ್ಕೆ ಇಷ್ಟು ಜನಸಂಖ್ಯೆ ಇದೆ ಅದೊಂದೇ ಕಾರಣ ಆಗಬಾರ್ದು. ಪ್ರತಿಯೊಂದು ಕಟ್ಟ ಕಡೆ ಇರತಕ್ಕಂಥ ಈ ಸಮಾಜಗಳೇನಿದೆಯಲ್ಲ ಅವರೆಲ್ಲರೂ ಕೂಡ ಎಮ್ ಎಲ್ ಎಗಳಾಗಬೇಕು, ಅವರಿಂದು ಆ ಸಮುದಾಯದಂದು ಕೂಡ ಎಂ ಪಿಗಳಾಗಬೇಕು, ಕೇಂದ್ರ ಮಂತ್ರಿಗಳಾಗಬೇಕು, ರಾಜ್ಯದ ಸಚಿವರಾಗಬೇಕಾಗತ್ತೆ. ಅದೇ ಅಂಬೇಡ್ಕರ ಕನಸು, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಕೂಡ ಅದೇ ಇತ್ತು. ಜನಸಂಖ್ಯೆ ಇರುವ ಸಮುದಾಯ ಅಂತಲ್ಲ, ಇವತ್ತು ಕೊರಚ ಸಮುದಾಯ, ಕೇದಾರ ಮೇದಾರ ಸಮುದಾಯ, ಕುಂಬಾರ ಸಮುದಾಯ, ತಿಗಳ ಸಮುದಾಯ, ಇದರಲ್ಲಿ ಯಾರಿಗೆ ಕೊಟ್ಟಿದ್ದೀರಿ, ಯಾವ ಸಾಮಾಜಿಕ ನ್ಯಾಯ ಕೊಟ್ಟಿದ್ದೀರಿ ಹಂಗಂದರೆ? ಸೊ ಇದು ಇವತ್ತು ಚರ್ಚೆ ಆಗ್ತಾ ಇದೆ. ಇದಿವತ್ತು ಇಡೀ ಹಿಂದುಳಿದ ವರ್ಗದ ಸ್ವಾಮಿಗಳ ಮಧ್ಯದಲ್ಲಿಯೂ ಕೂಡ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಅದಕ್ಕೋಸ್ಕರ ಈ ರಾಜ್ಯದಲ್ಲಿಯೂ ಕೂಡ ಹಿಂದುಳಿದ ನಾಯಕರುಗಳೇನಿದೆಯಲ್ಲ ಸಾಕಷ್ಟು ಹೊರಗಡೆ ಬರಬೇಕಾಗತ್ತೆ. ಸಾಕಷ್ಟು ನಾಯಕರು, ಅದೊಬ್ಬರು ಒಬ್ಬರೇ ಅಂತಕ್ಕಂಥ ನಾವು ಹೇಳೋದಿಲ್ಲ. ಇವತ್ತು ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಈ ದೇಶ ಕಂಡ ಒಬ್ಬ ಪ್ರಬುದ್ಧ ರಾಜಕಾರಣಿ, 19 ವರ್ಷ ರಾಜ್ಯಸಭಾ ಮೆಂಬರು, 49 ವರ್ಷ ಕಾಂಗ್ರೆಸ್ನ ನಿಷ್ಠಾವಂತ ರಾಜಕಾರಣಿ. ಇವತ್ತು ಅವರ ಪರಿಸ್ಥಿತಿ ಏನಿದೆ ಅಂದರೆ ನಿಷ್ಠ ಕಪ್ಪು ಚುಕ್ಕಿ ಇಲ್ಲದ, ಯಾವುದೂ ಕೂಡ ಭ್ರಷ್ಟಾಚಾರದ ಒಂದು ಕಪ್ಪು ಚುಕ್ಕಿ ಇಲ್ಲದ ರಾಜಕೀಯ ನಾಯಕರುಗಳನ್ನೇ ಉದ್ದೇಶಪೂರ್ವವಾಗಿ ವ್ಯವಸ್ಥಿತವಾಗಿ ಅವ್ರನ್ನ ಮುಚ್ಚಾಕುವ ಕೆಲಸ, ಅವರ ಧ್ವನಿಯನ್ನೇ ಕುಗ್ಗಿಸುವ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ದಿವಂಗತ ಬಂಗಾರಪ್ಪನವರನ್ನೇ, ಆರಂಜ ಹಾಲಪ್ಪನವರನ್ನೇ, ಮಾಲಿಕೀಯ ಗುತ್ತಿಗೆದಾರವರನ್ನೇ ಹಾಗೂ ಇವರನ್ನೆಲ್ಲ ಕೂಡ ಮಾನಸಿಕ ಹಿಂಸೆ ಕೊಟ್ಟು ಕೊಟ್ಟು ಸೈಡ್ಲೈನ್ ಮಾಡಿದರು. ಇವತ್ತು ಬಿ ಕೆ ಹರಿಪ್ರಸಾದ್ ಅವರ ಧ್ವನಿಯನ್ನೇ ಕೂಡ ಕುಗ್ಗಿಸೋದಕ್ಕೆ ಭಾಳ ದೊಡ್ಡ ಷಡ್ಯಂತ್ರವನ್ನೇ ಮಾಡತಕ್ಕಂಥದ್ದು, ಆದರೆ ಸಾಧ್ಯವಾಗೋದಿಲ್ಲ. ಇಡೀ ನಾಡಿನ ಅದು ಹಿಂದುಳಿದ ವರ್ಗ ಈಡಿಗ ಬಿಲ್ಲವ ನಮದಾರಿ ಸಮಾಜ, ಇವತ್ತು ಇಡೀ ಅದು ಹಿಂದುಳಿದ ವರ್ಗಗಳೊಂದು ಆಶಾ ಕಿರಣವಾಗಿ ಇವತ್ತು ಬಿ ಕೆ ಹರಿಪ್ರಸಾದ್ ಅವರು ಹೊರಹೊಮ್ಮಿ ಬಿಟ್ಟಿದ್ದಾರೆ. ಆ ಪ್ರವಾಹವನ್ನು ತಡೆಯೋಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಆಗಲ್ಲ. ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ 4 ಸಲ 5 ಸಲ ಎಂ ಪಿ ಆಗಿದ್ದರು ಶ್ರೀ ಎಚ್ ಜಿ ರಾಮುಲ್ ಅವರು. ಅವರ ಮಗ ಧೀಮಂತ್, ಅವರ ಮಗ ಮಾಜಿ ಎಮ್ ಎಲ್ ಸಿ ಶ್ರೀನಾಥ್ ಧಣಿಗಳು, ಅವರು ರಾಜಕೀಯದಲ್ಲಿ ಸಾಕಷ್ಟು ಅನುಭವ ಇದೆ. ಯಾವುದಕ್ಕೋಸ್ಕರ ದೂರ ಇಟ್ಟಿದ್ದೀರಿ ಅಂದರೆ ಎಲ್ಲರನ್ನೇ ಎಲ್ಲದಲ್ಲಿಯೂ ಕೂಡ ಯಾವುದು ಒಂದೇ ಜಾತಿ ಇರಬೇಕು, ಎಲ್ಲ ಅವರೇ ಇರಬೇಕು, ಬೇರೆ ಯಾರೂ ಇರಬಾರ್ದಂತಕ್ಕಂಥದ್ದೇನು ಇದೆಯಲ್ಲ ಇದು ಸಹಿಸೋಕ್ಕಾಗೋದಿಲ್ಲ. ಈ ನಾಡಿನ ಹಿಂದುಳಿದ ಸಮುದಾಯ, ಈ ನಾಡಿನ ಅದು ಹಿಂದುಳಿದ ಸಮುದಾಯ ಇದು ಸಹಿಸೋದಿಲ್ಲ. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು, ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಉದಾಹರಣೆ ಇದೆ. ಕಾಲಕ್ಕೆ ತಕ್ಕ ರೀತಿಯಲ್ಲಿ ನಾಯಕರುಗಳು ಬದಲಾವಣೆ ಆಗಿದೆ, ಆಗಲೇಬೇಕು. ಇದು ಯಾವುದು ಯಾರಕ್ಕೂ ಕೂಡ ಗುತ್ತಿಗೆ ಕೊಡಲಿಲ್ಲ. ಅದಕ್ಕೋಸ್ಕರ ನಾವಿವತ್ತು ಈಡಿಗವಿಲ್ಲವ ಸಮುದಾಯ ಯಾವುದಕ್ಕೋಸ್ಕರ ಇದನ್ನು ನೇತೃತ್ವವನ್ನು ವಹಿಸ್ತಕ್ಕಂಥ ಕಾರಣ ಏನು? ಕಳೆದ ಸುಮಾರು ವರ್ಷದ ಹಿಂದೆ ಕರ್ನಾಟಕದ ರಾಜಕಾರಣ ತೆಗೆದು ನೋಡಿದಂದರೆ, ದೇಶದ ರಾಜಕಾರಣ ತೆಗೆದು ನೋಡಿದಂದರೆ, ಇವತ್ತು ಕೂಡ ಕೇರಳದಲ್ಲಿ ಆಡಳಿತ ಮಾಡತಕ್ಕಂಥದ್ದು ನಮ್ಮ ಸಮುದಾಯದ ನೇತೃತ್ವದಲ್ಲಿ, ಸನ್ಮಾನ್ಯ ಶ್ರೀ ಪಿಣರಾಯಿ ವಿಜಯನ್ ಅವರ ನೇತೃತ್ವದಲ್ಲಿ, ತೆಲಂಗಾಣದಲ್ಲಿ ಆಗಲಿ, ಆಂಧ್ರದಲ್ಲಿ ಆಗಲಿ, ಗೋವಾದಲ್ಲಿ ಆಗಲಿ, ಎಲ್ಲ ಕಡೆಯೂ ಕೂಡ ಇವತ್ತು ಈಡಿಗ ಬಿಲ್ಲವ ಈಡವ ನಾಡಾರ್ ಗೌಡ್ ಶೆಟ್ಟಿಬಲಜ ಭಂಡಾರಿ ನಮ್ಮ ಸಮುದಾಯ ಇವತ್ತು ಈ ದಕ್ಷಿಣ ಭಾರತದಲ್ಲಿ ಆಡಳಿತ ವ್ಯವಸ್ಥೆಗೆ ಸುಮಾರು 60 ಜನ ಶಾಸಕರಿದ್ದಾರೆ, 31 ಜನ ಕೇರಳದಲ್ಲಿ ಇದ್ದಾರೆ ಶಾಸಕರು. ನಮ್ಮ ಸಮುದಾಯದಿಂದ ನಮಗೆ ಜವಾಬ್ದಾರಿ ಇದೆ, ಆ ಜವಾಬ್ದಾರಿನ ನಿಭಾಯಿಸಬೇಕಾಗುತ್ತೆ. ಇವತ್ತು 2A ಎರಡನೇ ಸ್ಥಾನದ ಭಾಳ ದೊಡ್ಡ ಸ್ಥಾನದಲ್ಲಿ ಇರತಕ್ಕಂಥ ಈಡಿಗ ಸಮುದಾಯವನ್ನೇ, ಹಾಗಾಗಿ ನಾವು ಈಡಿಗ ಬಿಲ್ಲವ ನಾಮಧಾರಿಗಳು ಉಳಿದ ಅದು ಹಿಂದುಳಿದ ವರ್ಗದವ್ರನ್ನ ಜೊತೆ ತೆಗೆದುಕೊಂಡು ಹೋಗಬೇಕಾದ ಭಾಳ ದೊಡ್ಡ ಹೊಣೆಗಾರಿಕೆ ಇದೆ. ಇಲ್ಲಿ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರಿಗೆ ಮಂತ್ರಿ ಸ್ಥಾನ ಕೊಡಿಸೋದಕ್ಕಲ್ಲ, ಕೇಂದ್ರ ಸಚಿವ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ, 10 ವರ್ಷ ಸರ್ಕಾರ ಇದ್ದಾಗ ಅವರು ಅಲ್ಲಿಯೂ ಕೂಡ ಸಂಘಟನೆ ಮಾಡಿದರು, ಅವರೇನು ಮಂತ್ರಿ ಸ್ಥಾನಕ್ಕೂ ಆಸೆ ಪಟ್ಟವರಲ್ಲ. ಆದರೆ ಏನಾಗಿ ನಡೆಸಿಕೊಂಡು ಅಲ್ಲಿ ರೀತಿಯೇ ರೀತಿಯಲ್ಲ, ಅದನ್ನು ಸಮುದಾಯ ಸಹಿಸುವುದಿಲ್ಲ. ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ನಿಗಮ ಘೋಷಣೆ ಆಗಿದೆ. ಕಳೆದ ಬಜೆಟಲ್ಲಿ ಆ ನಿಗಮಕ್ಕೆ ಹಣೆಯನ್ನು ಇಡಬೇಕಿತ್ತು. ಯಾವುದಕ್ಕೋಸ್ಕರ ನಾರಾಯಣ ಗುರುಗಳ ಜಗತ್ತಕ್ಕೆ ಹಿಂದೂ ಮುಸ್ಲಿಂ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅಂತ ಹೇಳಿಕೊಂಡು ವಿಶ್ವಕ್ಕೆ ಸಮಾನತೆಗೆ ಸಂದೇಶವನ್ನೇ ಸಾರಿರುವ ನಾರಾಯಣ ಗುರುಗಳ ನಿಗಮಕ್ಕೆ ಯಾಕೆ ಹಣ ಕೊಡಲಿಲ್ಲ? ಅಲ್ಲಿ 7 ನಿಗಮಕ್ಕೆ ನೀವು ಹಣ ಕೊಟ್ಟಿದ್ದೀರಿ, ಮೊನ್ನೆ 260 ಕೋಟಿಯನ್ನು ರಿಲೀಸ್ ಮಾಡಿದಿರಿ. ನಾರಾಯಣ ಗುರುಗಳ ನಿಗಮಕ್ಕೆ ಹಣೆಯನ್ನು ಕೊಡಬಾರ್ದು ಅಂತ ಕಾರಣ ಏನು ಅಂದರೆ, ಈಡಿಗರು ಬಿಲ್ಲವರು ಮುಂದೆ ಬರಬಾರ್ದು ಅಂತ.
ಸಾಮಾಜಿಕ ನ್ಯಾಯ ಹಕ್ಕುಗಳು ನಮಗಿಲ್ವ ಹಾಗೆಂದರೆ ಅದಕ್ಕೋಸ್ಕರವನ್ನೇ ರಾಜ್ಯಾತ್ಯಂತ ಇವತ್ತೊಂದು ಕ್ರಾಂತಿಯನ್ನೇ ಎದ್ದೇಳುತ್ತಾ ಇದೆ. ನಾಳೆ ಎಲ್ಲ ಕಟ್ಟಕಡೆ ಇರತಕ್ಕಂಥ ಅದು ಹಿಂದುಳಿದ ವರ್ಗದ ಸ್ವಾಮೀಜಿಗಳು ಪೂಜ್ಯರುಗಳೆಲ್ಲರೂ ಕೂಡ ಇಲ್ಲಿಗೆ ಆಗಮಿಸ್ತಾರೆ. ನಾಡಿದೊಂದು ನಿರ್ಣಯವನ್ನು ತೆಗೆದುಕೊಳ್ಳುತ್ತೇವೆ. ಇದೇ ರೀತಿಯಲ್ಲಿ ಅನ್ಯಾಯ ಆಗಿದಂದರೆ ಪೂಜ್ಯ ಸ್ವಾಮೀಜಿಗಳೆಲ್ಲರ ನಿರ್ಣಯದ ಚರ್ಚೆ ಮಾಡಿ ಮತ್ತೆಲ್ಲ ರಾಜಕೀಯ ನಾಯಕರುಗಳದ್ದು ಚರ್ಚೆ ಮಾಡಿ ಒಂದು ವೇಳೆ ಸ್ವತಂತ್ರ ಪಕ್ಷಕ್ಕೂ ಕೂಡ ಇಲ್ಲಿ ಚಾಲನೆ ಕೊಡಬಹುದು ಅಂತಕ್ಕಂಥದ್ದು ಕೂಡ ಮುಂದಿನ ದಿನಗಳು ನಮಗೆ ಯಾರಿಗೂ ಕೂಡ ಹೇಳೋಕ್ಕಾಗೋದಿಲ್ಲ. ಎಷ್ಟು ಅನ್ಯಾಯವನ್ನೇ ಸಹಿಸಬೇಕಾಗುತ್ತೆ, ಎಷ್ಟು ನಾವು ಶೋಷಿತ ವರ್ಗ ಅಂತ ಹೇಳಿಕೊಂಡು ನಮ್ಮ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಸ್ಥಾನಕ್ಕೆ ಬಂದ ಮೇಲೆ ಉಳಿದವರು ಯಾರೂ ಬೇಕಾಗಿಲ್ಲ. ಅದಕ್ಕೋಸ್ಕರ ಕೆಲವೊಬ್ಬರು ಕೂಡ ಅದು ಇದನ್ನು ಈ ಒಂದು ಪ್ರವಾಹವನ್ನು ಬೇರೆ ದಾರಿ ಬೇರೆ ರೂಟ್ಗೆ ಹಾಕಬೇಕು ಅಂದರೆ ಭಾಳ ದೊಡ್ಡ ಹುನ್ನಾರ ನಡೆಸ್ತಾ ಇದೆ. ಅದು ಯಾವುದೂ ನಡೆಯೋದಿಲ್ಲ. ಈ ಪ್ರಪಂಚಕ್ಕೆ, ಈ ಕರ್ನಾಟಕ ರಾಜ್ಯಕ್ಕೆ, ಈ ದೇಶಕ್ಕೊಂದು ಸಂದೇಶವನ್ನು ಕೊಡಬೇಕಾಗತ್ತೆ. ಅದು ನಾಳೆ ಅಲ್ಲ, ನಾಡಿದ 9ನೇ ತಾರೀಕು ಇದೇ ಜಗದಲ್ಲಿ ನಮ್ಮ ಅರಮನೆ ಮೈದಾನದಲ್ಲಿ ಅದಕ್ಕೆ ಪ್ರಾರಂಭ ಮಾಡುತ್ತೇವೆ. ಸುಮಾರು 9 ರಾಜ್ಯದ ಪ್ರತಿನಿಧಿಗಳು 9ರಿಂದ 11 ರಾಜ್ಯದ ಪ್ರತಿನಿಧಿಗಳು ಭಾಗವಹಿಸುತ್ತಾರೆ. ಸನ್ಮಾನ್ಯ ಉದ್ಘಾಟನಾ ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಹಾಗೂ ನಮ್ಮ ಆಂಧ್ರದ ಸಚಿವರು ಶ್ರೀ ಜೋಗಿ ರಮೇಶ್ ಅವರೆಲ್ಲರೂ ಬಂದು ಚಾಲನೆ ಕೊಡ್ತಾರೆ. ಜೊತೆ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು, ಸನ್ಮಾನ್ಯ ಶ್ರೀ ಕೆ ಸಿ ಕೊಂಡಯ್ಯನವರು, ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಸನ್ಮಾನ್ಯ ಶ್ರೀ ಕುಮಾರ್ ಬಂಗಾರಪ್ಪನವರು, ಸಾಕಷ್ಟು ಎಲ್ಲ ಸನ್ಮಾನ್ಯ ಶ್ರೀ ಶಿವಮೂರ್ತಿ ನಾಯಕರು, ಸನ್ಮಾನ್ಯ ಶ್ರೀ ಪುಟ್ಟರಂಗ ಶೆಟ್ಟಿ ಅವರು, ಎಲ್ಲ ಸನ್ಮಾನ್ಯ ಶ್ರೀ ಪ್ರಕಾಶ್ ರಾಥೋಡ್ ಅವರು, ಸಾಕಷ್ಟು. ಇದು ಯಾವುದೂ ಸರ್ಕಾರ ವಿರುದ್ಧ ಅಲ್ಲ, ಇದು ಯಾವುದೋ ಪಕ್ಷದ ವಿರುದ್ಧ ಅಲ್ಲ. ಇದು ಏನಕ್ಕೋಸ್ಕರ ಅಂದರೆ ಹಿಂದುಳಿದ ವರ್ಗಗಳ ಅಸ್ತಿತ್ವವನ್ನು ಉಳಿಸಬೇಕಾಗತ್ತೆ. ನಮಗೆ ರಾಜಕೀಯ ಪ್ರಾತಿನಿಧ್ಯ ಬೇಕಾಗತ್ತೆ, ನಮಗೆ ಎಜುಕೇಷನಲ್ ಮೀಸಲಾತಿ ಬೇಕಾಗತ್ತೆ. ನಾಳೆ ನಮ್ಮ ಮಕ್ಕಳನ್ನೇ ನಾವು ಶೋಷಣೆಗೆ ಒಳಪಟ್ಟಿದ್ದೀವಿ, ಇದೇ ರೀತಿ ಮುಂದುವರ್ಸೋಕ್ಕಾಗಲ್ಲ ಅಂತ ಸತ್ಯವೇನು, ರಾಜಕೀಯವಾದ ಅರಿವೇನಿದೆಯಲ್ಲ ಈಗ ನಮಗೂ ಬಂದಿದೆ. ನಾವು ಅದಕ್ಕೋಸ್ಕರ ಈ ಸಭೆಯನ್ನು ಸೇರುತ್ತಾ ಇದ್ದೇವೆ. ಉಳಿದದ್ದು ನಾಳೆ ಎಲ್ಲ ತಮ್ಮ ಮುಂದೆ ಎಲ್ಲ ನಾಯಕರುಗಳು, ಪರಮಪೂಜ್ಯ ಸ್ವಾಮೀಜಿಗಳು ಎಲ್ಲರೂ ಕೂಡ ತಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ನಾವು ನೋಡಿಕೊಂಡು ಎಲ್ಲ ಒಂದು ಫಾರ್ಮೇಷನ್ ಕ್ರಿಯೇಟ್ ಆಗುತ್ತೆ, ಒಂದು ವೇದಿಕೆ ಕ್ರಿಯೇಟ್ ಆಗುತ್ತೆ. ಆ ವೇದಿಕೆಯ ಮುಖಾಂತರ ಏನಾಗಬಹುದು, ನಾವು ಜನವರಿ ತಿಂಗಳಲ್ಲಿಯೂ ಕೂಡ ಬಹಳ ದೊಡ್ಡ ಸಮಾವೇಶಕ್ಕೆ, ಅದು 15-20 ಲಕ್ಷ ಜನ ಸೇರುವ ಸಮಾವೇಶಕ್ಕೂ ಕೂಡ ಈ ವೇದಿಕೆ ಚಾಲನೆ ಕೊಡ್ಬೋದು. ಯಾಕೆಂತಂದರೆ ಈ ದೇಶದ ಅಸ್ತಿತ್ವದ ಭಾಗವಾದ, ಈ ದೇಶದ ಸಂಸ್ಕೃತಿಯ ಭಾಗವಾದ, ಈ ದೇಶದ ಸಂಸ್ಕಾರದ ಭಾಗವಾದ ಹಿಂದುಳಿದ ಸಮಾಜ, ಅದು ಹಿಂದುಳಿದ ವರ್ಗದವರು ಇವತ್ತು ಈ ದೇಶದ ಉಸಿರಿದೆ. ಇವರನ್ನ ಬಿಟ್ಟು ಅದರಲ್ಲಿ ಅಲ್ಪಸಂಖ್ಯಾತರಲ್ಲಿಯೂ ಕೂಡ ಏನಿದೆ, ಸಾಕಷ್ಟು ಹಿಂದುಳಿದವರಿದ್ದಾರೆ ಅಲ್ಪಸಂಖ್ಯೆಯಲ್ಲಿಯೂ ಕೂಡ. ಅದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲರನ್ನೇ ಕೂಡ ಸೇರಿಸಿ ಜೋಡಿಸಿ ಹೋಗತಕ್ಕಂಥ ಕೆಲಸ ಈ ವೇದಿಕೆ ಮಾಡುತ್ತೇವೆ. ನಾಳೆ 9ನೇ ತಾರೀಕು ಎಲ್ಲ ಸಂಪೂರ್ಣವಾಗಿ ವಿಸ್ತಾರವಾಗಿ ನಾವು ಹೇಳುತ್ತೇವೆ. ಒಂದು ಕನ್ಸೆಪ್ಟ್ ಏನಿದೆಯಲ್ಲ, ಹಿಂದುಳಿದ ಅದು ಹಿಂದುಳಿದ ಇಲ್ಲಿ ಹಿಂದುಳಿದ ವರ್ಗ, ಇವದೆಲ್ಲವನ್ನೇ ಕೂಡ ಉಪಯೋಗಿಸ್ಕೊಂಡು ಸ್ವಾರ್ಥಕ್ಕೋಸ್ಕರ ಎಲ್ಲಿಯೋ ಒಂದು ಕಡೆ ಹೋಗ್ತಾ ಇದೆ. ಅದಕ್ಕೋಸ್ಕರ MBC OBCಗೆ ಬದಲಾಗಿ MBC ಬರಲೇಬೇಕು. ಇವತ್ತು ತಮಿಳುನಾಡು, ತೆಲಂಗಾಣ, ಅದೇ ರೀತಿ ಮಧ್ಯಪ್ರದೇಶ, ಇಲ್ಲೆಲ್ಲ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳೋ ಒಂದು ಕನ್ಸೆಪ್ಟನ್ನೇ ಬಂದಿದ್ದೇವೆ. ನಾವೇನು ಇಲ್ಲಿ ಮುಸ್ಲಿಂ ಸಮಾಜ ಕೂಡ ಸೇರಿಸ್ಕೊಂಡು ಹೇಳ್ತಾ ಇದೆ, ನಾವು ಎಲ್ಲದರಲ್ಲಿಯೂ ಅದು ಹಿಂದುಳಿದ ವರ್ಗ ಇದೆ. ಹಾಗಾಗಿ ದಯವಿಟ್ಟು ನೀವುಗಳು ಅದನ್ನು ಬೇರೆ ಲೈನ್ಗೆ ತೆಗೆದುಕೊಂಡು ಹೋಗಬಾರ್ದು. ನಾವು ಹೇಳತಕ್ಕ ಉದ್ದೇಶ ಏನು, ಇವತ್ತು ಆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಸಮುದಾಯದ ಹಿಂದುಳಿದ ಇದೇ ಮಾಡಿಕೊಂಡು ಹೋದಂದರೆ ನಾಳೆ ಯಾರು ನೇಕಾರ ಸಮಾಜದಿಂದ ಯಾರು MLA ಆಗ್ತಾರೆ, ಹೆಂಗೆ MLA ಆಗೋದು, ಈ ತಿಗಳ ಸಮುದಾಯದಿಂದ ಹೆಂಗೆ MLA MBಗಳ, ಯಾವುದು ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅಂತ ಬಂದಾಗ ಆ ನೋವಿದೆಯಲ್ಲ, ಆತಂಕ ಇದೆಯಲ್ಲ, ಆತಂಕ ನೋವಿನ ಭಾಗವಾಗಿ ಬಂದಿರತಕ್ಕಂಥ ಮೂಮೆಂಟ್ ಇದು. ಇದು ಯಾವುದೋ ಸರ್ಕಾರೋ, ಯಾವುದೋ ಜಾತಿಯೋ, ಯಾವುದೋ ಮುಖ್ಯಮಂತ್ರಿಗಳೋ, ಆಮೇಲೆ ಯಾರು ಇದನ್ನು ಉಪಯೋಗ ಪಡ್ಕೊಂಡಿದ್ದಾರೆ ಅವ್ರಿಗೂ ಗೊತ್ತಿದೆ ನಾವು ಅನ್ಯಾಯ ಮಾಡಿದ್ರೆ ಇಲ್ವೋ ಅಂದಾಗ ಅವ್ರಿಗೆ ಗೊತ್ತಾಗುತ್ತದೆ. ನಾವದು ಹೇಳೋದು ಅವಶ್ಯಕತೆ ಇಲ್ಲ.